ಲೋಕಸಭಾ ಚುನಾವಣೆಗೆ ಇನ್ನು 5 ರಿಂದ 6 ತಿಂಗಳು ಬಾಕಿ ಇರುವಂತ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಲೋಕಸಭೆ ಚುನಾವಣೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಈ ರಾಜಕೀಯ ಭರಾಟೆ ಜೋರಾಗಿರುವಂತದನ್ನ ಗಮನಿಸಿದ್ರು ಅದರಲ್ಲೂ ಸ್ಪೆಷಲಿ ಅಧಿಕಾರದಲ್ಲಿ ಇರುವಂತ ಕಾಂಗ್ರೆಸ್ ಪಕ್ಷದಲ್ಲಂತೂ ಇನ್ನು ಜೋರಾಗಿ ನಡೆಯತಾ ಇದೆ ಟಿಕೆಟ್ ನ ಲಾಬಿ ಸ್ಪೆಷಲಿ ಚಾಮರಾಜನಗರ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಮೀಸಲು ಕ್ಷೇತ್ರ ಮೀಸಲು ಲೋಕಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಇರುವಂತದ್ದು ಈ ಬಾರಿ ಕುತೂಹಲ ಕೆಡೆಮಾಡ್ಕೊಟ್ಟಿರುವಂತದ್ದು ಅಂದ್ರೆ ಯಾರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಅಂತ ಕಳೆದ 15 ವರ್ಷಗಳಿಂದಲೂ ಕೂಡ ಅಂದ್ರೆ ಒಂದು ಮೂರು ಚುನಾವಣೆಯಿಂದ ಧ್ರುವನಾರಾಯಣ ಅವರು ಅಲ್ಲಿ ಪ್ರಮುಖವಾದಂತ ಪ್ರಬಲ ಅಭ್ಯರ್ಥಿ ಆಗಿದ್ರು ಎರಡು ಬಾರಿ ಅವರು ಸಂಸದರಾಗಿಯೂ ಕೂಡ ಆಯ್ಕೆ ಆಗಿದ್ದಂತವರು 2009 ಮತ್ತೆ 13 ರಲ್ಲಿ ಅದಾದ ಮೇಲೆ 19 ರಲ್ಲಿ ಸೋಲನ್ನ ಕಂಡಿದ್ರು ಬಟ್ ಈಗ ಅವರು ಅಕಾಲಿಕ ನಿಧನವನ್ನ ಹೊಂದಿರುವಂತದ್ದು ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಗೋಸ್ಕರ ದೊಡ್ಡ ಲಾಬಿ ಮಾಡಲಾಗ್ತಿದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಸುನಿಲ್ ಬೋಸ್ ಅವರು ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ವಿಧಾನಸಭೆಯಲ್ಲೂ ಕೂಡ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಯಾದರಲ್ಲಾದರೂ ಒಂದ ಕಡೆ ಕೊಡ್ಲಿ ಅನ್ಬಿಟ್ಟು ಅವರು ಅರ್ಜಿಯನ್ನ ಕೂಡ ಹಾಕಿದ್ರು ಆದರೆ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಈ ಬಾರಿ ಲೋಕಸಭೆಗಾದರೂ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುನಿಲ್ ಬೋಸ್ ತೆರೆಮರೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪುತ್ರ ಸುನಿಲ್ ಬೋಸ್ ಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ಸಚಿವ ಮಹದೇವಪ್ಪ ಅವರು ಕೂಡ ಸಾಕಷ್ಟು ರಣತಂತ್ರವನ್ನ ಮಾಡ್ತಾನೆ ಇದ್ದಾರೆ ಇನ್ನ ಸುನಿಲ್ ಬೋಸ್ ಗೆ ಟಿಕೆಟ್ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಕೆಲವು ಕಾಂಗ್ರೆಸ್ ನ ಬಣದವರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುನಿಲ್ ಬೋಸ್ ವಿರುದ್ಧ ಪೋಸ್ಟರ್ ಅಭಿಯಾನ ಕೂಡ ನಡೆಯತಾ ಇದೆ ಸುನಿಲ್ ಬೋಸ್ ಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ವಿರುದ್ಧ ಆಂದೋಲನ ಅನ್ನುವ ರೀತಿಯಾದಂತ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ ಕಾಂಗ್ರೆಸ್ ಬೆಂಬಲಿಸಿದಂತ ಕೆಲ ದಲಿತ ಸಂಘಟನೆಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ ಬೋಸ್ ಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಅವರು ಮನೆಯಲ್ಲೇ ಕುಳಿತು ಗೆಲ್ತಾರೆ ಕಾಂಗ್ರೆಸ್ ಭದ್ರಕೋಟೆ ಆಗಿರುವಂತ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಛಿದ್ರ ಮಾಡಿದ್ರು ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗೆದ್ದಿದ್ದು ಅದು ಜಸ್ಟ್ ಒಂದು 2000 ಮತಗಳ ಅಂತರದಲ್ಲಿ ಧ್ರುವನಾರಾಯಣ ಅವರನ್ನ ಸೋಲಿಸಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಆದ್ರೆ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅಲ್ಲಿ ನಿಂತುಕೊಳ್ತಾ ಇಲ್ಲ ಚುನಾವಣಾ ನಿವೃತ್ತಿಯನ್ನ ಘೋಷಣೆ ಮಾಡಾಗ್ಬಿಟ್ಟಿದೆ ಶ್ರೀನಿವಾಸ್ ಪ್ರಸಾದ್ ಅವರು ಅಲ್ಲಿ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅನ್ನುವಂತ ಒಂದು ಕುತೂಹಲ ಕೂಡ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷನೇ ಇದೆ ಆಡಳಿತವನ್ನ ಮಾಡ್ತಾ ಇರುವಂತದ್ದು ಸೊ ಹೀಗಾಗಿ ನಾವು ಗೆದ್ದು ಬಿಡ್ತೀವಿ ಯಾಕೆಂದ್ರೆ ಅಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಈಸಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸುನಿಲ್ ಬೋಸ್ ಅವರು ಪ್ರಬಲ ಪೈಪೋಟಿಯನ್ನು ಓಡ್ತಾ ಇದ್ದಾರೆ ಅದು ನೋಡಬೇಕು ಅವರಿಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಒಬ್ಬ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಿಂದ ಯಾರೇ ಒಬ್ಬರು ಕ್ಯಾಂಡಿಡೇಟ್ ಆದರೂ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ನೋಡಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಹೆಸರು ಕೆಡಿಸ್ಕೊಂಡಿರ್ತಕ್ಕಂಥವ್ರಿಗೆ ದುಶ್ಚಟಗಳಿಗೆ ದಾಸರಾಗಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಕಡೆ ಗಮನನೇ ಹಾಕದೆ ಎಲ್ಲ ಒಂದು ಕಡೆ ನಾನು ಗೆದ್ಕೊಂಡ್ರೆ ಸಾಕು ನನಗೆ ಅಧಿಕಾರ ಬಂದರೆ ಸಾಕು ನಾನು ಅನ್ನೋ ಒಂದು ಅಂತಕ್ಕಂಥವ್ರಿಗೆ ಟಿಕೆಟ್ ಕೊಡಬಾರ್ದು ಕಾಂಗ್ರೆಸ್ ಅಂತಕ್ಕಂಥದ್ದು ನಮ್ಮನ್ನ ಗೊತ್ತಾಗ ಒಬ್ಬ ಕ್ಯಾಂಡಿಡೇಟ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನಂದೀಶ್ ಸುನಿಲ್ ಬೋಸ್ ಅವರು ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಎರಡು ಕ್ಷೇತ್ರದಲ್ಲಿ ಒಂದ್ ಕಡೆನಾದ್ರೂ ಟಿಕೆಟ್ ಕೊಡ್ಲಿ ಅನ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿದ್ರು ಆ ಬಾರಿನೂ ಕೂಡ ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಟಿಕೆಟ್ ಸಿಕ್ಕಿರ್ಲಿಲ್ಲ ಈ ಬಾರಿ ಲೋಕಸಭೆಗಾದ್ರೂ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಾಮರಾಜನಗರದಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಅವರಿಗೆ ಮತ್ತೆ ಇನ್ನು ಯಾರೆಲ್ಲ ಆಕಾಂಕ್ಷಿಗಳು ಲಾಬಿಯನ್ನ ಮಾಡ್ತಾ ಇದ್ದಾರೆ ಚಾಮರಾಜನಗರ ಲೋಕಸಭೆಯ ಕಾಂಗ್ರೆಸ್ ಟಿಕೆಟ್ಗೋಸ್ಕರ ಪೃಥ್ವಿರಾಜ್ ಏನಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹಾಗಾಗಿ ಸುಲಭವಾಗಿ ಈ ಬಾರಿ ಕಾಂಗ್ರೆಸ್ಗೆ ತೆಕ್ಕೆಗೆ ಒಂದು ಕ್ಷೇತ್ರ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇರೋದ್ರಿಂದ ಇದಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಈಗ ಸುನಿಲ್ ಬೋಸ್ ಇರ್ಬೋದು ಅಥವಾ ಅವ್ರ ತಂದೆ ಎಚ್ ಸಿ ಮಹದೇವಪ್ಪ ಇರ್ಬೋದು ಅಥವಾ ಕೊಳ್ಳೇಗಾಲ ಮಾಜಿ ಶಾಸಕ ಜಿ ಎನ್ ನಂಜುಂಡಸ್ವಾಮಿ ಮತ್ತೆ ಮಾಜಿ ಸಂಸದ ಕಾಗಲವಾಡಿ ಶಿವಣ್ಣ ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಮನಾತ್ ಈಗ ಸಾಲು ಸಾಲು ಆಕಾಂಕ್ಷಿಗಳಿದ್ದಾರೆ ಯಾಕೆಂದ್ರೆ ಸುಲಭವಾಗಿ ಗೆದ್ಬಿಡ್ಬೋದು 7 ಜನ ಶಾಸಕರಿದ್ದಾರೆ ಇಡೀ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಅಂತ ಈ ನಡುವೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಅವ್ರ ತಂದೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಅಥವಾ ನರಸೀಪುರದಿಂದ ಕೊಡಿಸ್ಬೇಕು ಅಂತ ಮಾಡಿದ್ರು ಆದ್ರೆ ಧ್ರುವನಾರಾಯಣ ಅವರ ಹಠಾತ್ ನಿಧನದಿಂದ ಅವರ ಮಗ ದರ್ಶನ್ ಧ್ರುವನಾರಾಯಣ ಅವರಿಗೆ
ನಂಜನಗೂಡು ಟಿಕೆಟ್ ದೊರೆಯಿತು ಮತ್ತು ಎಚ್ ಡಿ ಮಾಧವಸ್ವಾಮಿಗೆ ಆಸ್ ಯೂಶುವಲ್ ನರಸೀಪುರ ಸಿಕ್ತು. ಹಾಗಾಗಿ ಅವರ ಮಗನನ್ನ ಹೇಗಾದ್ರೂ ಮಾಡಿ ರಾಜಕಾರಣ ತರಲೇಬೇಕು ಅಂತ ಹೇಳಿ ಆಟಾಡಿರ್ತಕ್ಕಂತ ಎಚ್ ಡಿ ಮಾಧವಸ್ವಾಮಿ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ತಾವು ನಿಂತುಕೊಂಡು ಅದೇ ಅವರಿಂದ ತೆರವಾದಂತ ನರಸೀಪುರಕ್ಕೆ ಮಗನ ನಿಲ್ಲಿಸಬೇಕು ಅಂತ ಒಂದು ಲೆಕ್ಕಾಚಾರ, ಅಥವಾ ಮಗನನ್ನೇ ರಾಷ್ಟ್ರ ರಾಜಕಾರಣಕ್ಕೆ ತರಬೇಕು ಅಂತ ಒಂದು ಲೆಕ್ಕಾಚಾರ. ಈಗ ಆಲ್ರೆಡಿ ಒಂದು ತೆರೆಮರೆಯ ಪ್ರಯತ್ನ ನಡೀತದೆ. ಆದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಾಕಷ್ಟು ವಿರೋಧ ಆಗ್ತಾ ಇದೆ. ಸುನೀಲ್ ಬೋಸ್ ಬಗ್ಗೆ ಅಷ್ಟಾಗಿ ಒಳ್ಳೆ ಅಭಿಪ್ರಾಯ ಇಲ್ಲ, ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಅವ್ರ ವಿರುದ್ಧ ನಾವು ಒಂದು ಜನಾಂದೋಲನ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಏನ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ಸಂಘಟನೆಗಳು ಕಾಂಗ್ರೆಸ್ ಬೆಂಬಲಿಸಿದ್ದು ಅದೇ ದಲಿತ ಸಂಘಟನೆಗಳ ಪ್ರಮುಖರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹರಿಬಿಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ನಿರ್ದಿಷ್ಟ ಕಾರಣಗಳನ್ನ ಅಲ್ಲಿ ಕೊಟ್ಟಿಲ್ಲ. ಆದ್ರೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ಹಾಗಾಗಿ ಸುನೀಲ್ ಬೋಸ್ ಅವರು ಯಾವ ರೀತಿ ಮುಂದಿನ ಹೆಜ್ಜೆ ಮಾಡ್ತಾರೆ, ನಿಂತ್ಕೊಳ್ತಾರ ಅಥವಾ ಕೈ ಬಿಡ್ತಾರ, ಅವ್ರ ಹೆಚ್ಚಿನ ಮಾಧ್ಯಮದವರೇ ಬಂದು ನಿಂತ್ಕೊಳ್ತಾರ, ಮಗನಿಗೆ ನರಸೀಪುರ ಟಿಕೆಟ್ ಸಿಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.